इवत्तु नावु इल्लि रामजी नगर नोडणि मेल सिसि रोड एनु आगिदे किलो भाळ 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 अंद्रे ओंदु 4ರಿಂದ 5 ತಿಂಗಳಾಯ್ತು ನೀವು ನೋಡಬಹುದು ಈ ಅಲ್ಲಿ ಮತ್ತೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅಲ್ಲಿ ಹೆಂಗಪ್ಪ ಆದರೆ ಮಿನಿಮಮ್ ಒಂದು ರೋಡ್ ಆಗಿತ್ತಪ್ಪ ಅಂದರೆ ಈ ರೋಡ್ ಆ ರೋಡ್ ಡಿಸ್ಟೆನ್ಸ್ ಏನೋ ಒಂದು 12 ಫೀಟ್ ಅಲ್ಲಿ 14 ಫೀಟ್ ಡಿಸ್ಟೆನ್ಸ್ ಮಾಡಿರ್ತಾರೆ ಸೆಂಟರ್ ಎಂಡ್ ಪಾಯಿಂಟ್ ಬಂದಿರ್ತದೆ ಅದು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ 2 ಇಂಚ್ 3 ಇಂಚ್ ಗ್ಯಾಪ್ ಇದೆ ಅದು ಗ್ಯಾಪ್ ಇತ್ತಪ್ಪ ಅಂದರೆ ಡಾಂಬರ್ ಡಾಂಬರೀಕರಣ ಹಾಕಿ ಲೆವೆಲ್ ಮಾಡಬೇಕು ಮತ್ತೆ 15 ಫೀಟ್ಲಿಂದ 16 ಫೀಟ್ಲಿಂದ ಒಂದು ನಡು ಕ್ರ್ಯಾಕ್ ಬಿಳಾರ್ದಂಗೆ ಅದಕ್ಕೊಂದು ಬಸ್ಲಿಂದ ಇದು ಮಾಡ್ಕೊಂಡು ಅದಕ್ಕೆ ಡಾಂಬರ್ ಹಾಕಬೇಕು ಅದು ಯಾವುದೇ ರೀತಿಯಲ್ಲಿ ಆಗಿಲ್ಲ ಮತ್ತೆ ಬಹಳ ಮೂರಲಿಂದ 300 ಇಂದ 400 ಕಿಲೋಮೀಟರ್ ವರೆಗೆ ಏನಾಗಿದೆ ಹಳೆ ರೋಡ್ ತೆಗೆದು ಮೇಲೆ ಹೊಸ ರೋಡ್ ಹಾಕಿದ್ದಾರೆ ಮುಂದಕ್ಕೆ ಮುಂದೆ ಹೋದಾಗ ಏನು ಮಾಡ್ರೆ ಹಳೆ ರೋಡ್ ಮೇಲೆ ತೆಗೆದಿಲ್ಲ ಅದೇ ಕಂಟಿನ್ಯೂ ಮಾಡಿದ್ದಾರೆ ಸಿಮೆಂಟ್ ಸರಿಯಾಗಿ ಯೂಸ್ ಮಾಡಿಲ್ಲ ಮತ್ತೆ ಕಂಕರ್ ಸರಿಯಾಗಿ ಯೂಸ್ ಮಾಡಿಲ್ಲ ನೋಡಿದ್ರೆ ನೀವು ಗೊತ್ತೈದು ಇನ್ನ ಮಳೆ ಬಂದಿಲ್ಲ ಮಳೆ ಬಂತಪ್ಪ ಅಂದ್ರೆ 2 ಇಲ್ಲ 3 ಮಳೆದಾಗೆ ಈ ರೋಡ್ ಅಮ್ಮ ಏನಾಗ್ತೋ ಒಂದು 10 15 ವರ್ಷದ ರೋಡ್ ಅಪ್ಪ ಅಂತ ಗೊತ್ತಾಗ್ತದೆ ಇದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೋದು ಏನಪ್ಪ ಅಂದ್ರೆ ಇವತ್ತು ನಾವು ನಮ್ಮ ನಾಸಿರ್ ಉಸ್ತಾದ್ ಅವರ ಕಡೆಯಿಂದ JDS ಪಾರ್ಟಿ ಕಡೆಯಿಂದ ನಾವು ಇವತ್ತು ನಮ್ಮ ಇಲ್ಲಿ ರೋಜು ಜನ ಹೇಳ್ತಾ ಇದ್ದಾರೆ ರೋಡ್ ಇದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇವತ್ತು ನಾವು ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ತಿಳಿಸೋದು ಏನಪ್ಪ ಅಂದ್ರೆ ಇದು ಮುಂದೆ ಬರೋ ದಿನಾಂತದಲ್ಲಿ ಯಾವುದೇ ರೋಡ್ ಮಾಡಬೇಕಾಯ್ತಪ್ಪ ಅಂದ್ರೆ ಸರಿಯಾಗಿ ಮಾಡಬೇಕು ಒಂದು ಸಲ ಬಿಲ್ ಆಯ್ತಪ್ಪ ಅಂದ್ರೆ ಮತ್ತೆ 5 ವರ್ಷ ಬೇಕು 10 ವರ್ಷ ಬೇಕು ಆಗಬೇಕಾಯ್ತಂದ್ರೆ ಅದಕ್ಕೆ ನಾ ಇವತ್ತು ರಿಕ್ವೆಸ್ಟ್ ಮಾಡಿರೋದೇನಪ್ಪ ಅಂದರೆ ಕಮಿಷನರ್ ಅವರಿಗೆ ಮತ್ತು AWO ಹೇಳೋದೇನಪ್ಪ ಒಂದು ಸಲ ವಿಸಿಟ್ ಕೊಡ್ರಿ ಇದು ರೋಡ್ ನೋಡ್ರಿ ಇದು ಯಾವ ಥರ ಮಾಡಿದ್ದಾರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿದಾರ ಏನಿಲ್ಲ ಮತ್ತೆ ಡ್ರೈನೇಜ್ ಡ್ರೈನೇಜ್ ಇದೆ ಆ ಡ್ರೈನೇಜ್ ಲೆವೆಲ್ ತಗೋಬೇಕಾಗಿತ್ತು ಅದು ಥರ ಅದು ಕೂಡ ಲೆವೆಲ್ ತೊಗೊಂಡಿಲ್ಲ ಅದು ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ ಈಗ ಅದರ ಜನರು ಹೋಗ್ತಾ ಇದ್ದಾರೆ ನಾಳೆ ಮಳೆ ಬಂತಪ್ಪ ಹೊರ್ಕೊಂಡಿತ್ತಪ್ಪ ನಾಳೆ ಗಾಡಿ ಅದರನ್ನು ತೆಗೆದು ಹೋಗಿ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ಇದು ನಾವು ಕಮಿಷನರ್ ಇರೋದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ಇವ್ರು ಬಂದು ಇಲ್ಲಿ ವಿಸಿಟ್ ಕೊಟ್ಟಿದ್ದು ನೋಡಿ ಇದು ಯಾರು ಸಂಬಂಧಪಟ್ಟ ರೋಡ್ ಅವ್ರಿಗೆ ರೀತಿ ಸರಿಯಾಗಿ ಆಕ್ಷನ್ ತಗೋಬೇಕಂತೇಳಿ ಇವತ್ತು ಮೀಡಿಯಾ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಆಜ್ ನುದಾನಿ ಮಲ್ಲೆ ಸರ್ ರಾಮಜಿ ನಗರ ತಕ್ಕ ಜೊ 5 ಯಾ 6 ಮಹಿನೆ ಪಹಲೆ ಜೊ ರೋಡ್ ಬನಾಯಿ ಗಯಿ ಥಿ ಉಸ್ಕೆ ಇನ್ಸ್ಪೆಕ್ಷನ್ ಕೆ ಲಿಯೆ ಜನತಾ ದಲ್ ಸೆಕ್ಯುಲರ್ ಕಿ ಟೀಮ್ ಯಹಾಂ ಪರ್ ಆಯಿ ಥಿ ಔರ್ ಯಹಾಂ ಆಕರ್ ದೇಖ್ನೆ ಕೆ ಬಾದ್ ಬಹುತ್ ದಿನೋ ಸೆ ಯಹಾಂ ಕೆ ಕಂಪ್ಲೇಂಟ್ ಭಿ ಆ ರಹೆ ಥೆ ಲೇಕಿನ್ ಹಮ್ ಲೋಗೋ ಕೊ ಕುಚ್ ವಜಹಾತ್ ಕೆ ವಜಹ ಸೆ ಆನಾ ನಹೀ ಹುವಾ ಲೇಕಿನ್ ಜಬ್ ಆಜ್ ಹಮ ಯಹಾಂ ಆಕರ್ ವಿಸಿಟ್ ಕಿಯೆ ತೊ ಹಮೇ ಪತಾ ಚಲಾ ಕೆ ಇಸ್ ರೋಡ್ ಪೆ ಕಿತ್ನೆ ಬಡೆ ಬಡೆ ದರಾರೆ ಹೈ 5 ಯಾ 6 ಮಹಿನೆ ಮೇ ರೋಡ್ ಕಿ ಹಾಲತ್ ಐಸಿ ಹೈ ತೊ ಜಬ್ ಏಕ್ ಬಾರಿಶ್ ಹೋಗಿ ತೊ ಉಸ್ಕೆ ಬಾದ್ ಯಹಾಂ ಕಿ ಹಾಲತ್ ಕ್ಯಾ ಹೋಗಿ ಹಮೇ ಸಮಜ್ ಮೇ ನಹೀ ಆ ರಹಾ ये रोड वार्ड नंबर 11 और 12 के जो बीच में जो बॉर्डर आता है वहाँ का रोड है ऐसे रोड पहले तो बहुत कम बनते हैं लेकिन जब बनते हैं तो बहुत सफाई से काम होना चाहिए ऐसे रोडों का AWO खुद सामने ठहर कर काम करना चाहिए मैं AWO से रिक्वेस्ट करता हूँ यहाँ आकर इंस्पेक्शन किया जाए क्या यहाँ का एस्टिमेट था और किस तरह की यहाँ रोड बनाई गई है यहाँ पूरे ड्रेनेज ड्रेन के जो ओपन जो गाले छोड़े हुए हैं वहाँ पूरा मटेरियल निकल कर झड़ रहा है उसके बाद सेंटर का जो पॉइंट है सेंटर के पॉइंट में भी पूरी तरह से सही काम नहीं हुआ सेंटर पॉइंट से पूरा रोड उखड़ रही है बीच बीच में पूरे रोड तड़क आ रही है AWO यहाँ आकर इंस्पेक्शन करना चाहिए अगर ऐसा नहीं होता ये रोड का काम इसी तरह पेंडिंग पड़ता है तो जनता दल सेकुलर की टीम इस रोड के जो काम हुआ है ये काम के लिए जो इंजीनियर रखा गया था जो गुत्थेदार था उसके खिलाफ एक्शन लेगी।